ಸುರೇಶ ಮಾಡುವ ಬರ್ದಿತ್ತು ಅವನ ಕೇಳ್ದೇನೋ ಭರ್ಜರಿ ಆಗಿತ್ತು ಕಣ, ಎಕ್ಸಲೆಂಟ್, ತುಂಬಾ ಚೆನ್ನಾಗಿತ್ತು. ನಮ್ ಕಾಲೇಜ್ ನಲ್ಲಿ ಪದ್ಯಗಳು ಬರೆಯೋದಕ್ಕೆ ಮಾಧವನೇ ಕರೆಕ್ಟ್ ಕಣ. ಹೌದು, ಏನೋ ಮಾತಾಡ್ತೀರಾ, ಅವನ್ ಬರ ಪದ್ಯ ಏನೋ ಕೇಳ್ತೀರಾ, ನಾನ್ ಬರ ಪದ್ಯ ಕೇಳ್ರು ಹೇಳ್ತೀನಿ ಹೇಳ್ತೀನಿ. ಬಾರೇ ಬಾರೇ ಗುಲಾಬಿ ಬಣ್ಣದ ಸೀಟಿನ ಜಿಲೇಬಿ, ಸಕ್ಕಿ ಕಣ್ಣು ಶರಾಬಿ, ಅಯ್ಯೋ ಪಾಪ ಏನು ತಿಳಿಯದ ಪೇ. ಮಾಧವ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಎಲ್ಲರೂ ನಿಮ್ ಕವಿತೆನ ಬಹಳ ಮೆಚ್ಕೋತಾ ಇದ್ರು, ಆದ್ರೆ ನನ್ಗೊಂದು ಸಂದೇಹ, ಅಂದವಾದ ಪದಗಳನ್ನ ಆರಿಸಿ ಸೇರಿಸಿ ಒಂದು ಕವಿತೆ ಅಂತ ಮಾಡಿ ಸುಶ್ರವ್ಯವಾಗಿ ಹಾಡಿ ಬುದ್ಧಿ ಇಲ್ದೇ ಇರೋ ಜನರ ಕೈನಲ್ಲಿ ಚಪ್ಪಾಳೆ ತಟ್ಟಿಸ್ಕೊಂಡ್ರೆ ಅದು ಒಂದು ಒಳ್ಳೆ ಕವಿತೆ ಅನ್ಸುತ್ತಾ? ಹೆಣ್ಣು ಅಂದ್ರೆ ನಿಮ್ಮ ಅಭಿಪ್ರಾಯದೇನು? ಹೆಣ್ಣನ್ನ ನೀವು ಮನುಷ್ಯನ ಪರಂಪರೆ ಮುಂದುವರಿಸೋ ಸಂತಾನ ಲಕ್ಷ್ಮಿಯಾಗಿ ಕಂಡ್ರೆ, ಗೃಹಿಣಿಯಾಗಿ ಮನೆಯಲ್ಲೇ ಇರ್ಬೇಕು, ಮನೆ ಬೆಳಗ್ಬೇಕು, ಅವಳು ಹೊಸಲು ದಾಟಿ ಎಲ್ಲಿಗೂ ಹೊರಗೆ ಹೋಗ್ಬಾರ್ದು, ಇದು ನಿಮ್ಮ ಮನಸ್ಸಿಗೆ ಸರಿ ತಾನೆ? ಹಾಗೆ ತಿಳ್ಕೊಳ್ಳಿ, ನಾನು ಸಂಪ್ರದಾಯದ ಮನೆಯಲ್ಲಿ ಬೆಳೆದವನು, ನಾನು ಕಂಡ ಹೆಣ್ಣಿನ ರೂಪ ಅದೇ. ಈ ಸಂಪ್ರದಾಯ ಆದರ್ಶ, ಹೆಣ್ಣು ಹೇಗಿರ್ಬೇಕು ಹಾಗಿರ್ಬಾರ್ದು, ಈ ನಿಯಮಗಳನ್ನೆಲ್ಲ ಮಾಡಿದ್ ಯಾರು? ಗಂಡು. ಗಂಡು ತನ್ನ ಸ್ವಾರ್ಥಕ್ಕೋಸ್ಕರ ಹೆಣ್ಣಿಗಾಗಿ ತಯಾರು ಮಾಡಿದ ಬಂಗಾರದ ಪಂಜರ ಅದು. ಹೆಣ್ಣು ಗಂಡಿಗೆ ಹೆಂಡತಿಯಾಗಿ ಮಗುವಿಗೆ ತಾಯಿಯಾದ ಮಾತ್ರಕ್ಕೆ ಅವಳ ಕರ್ತವ್ಯ ಮುಗಿತೇನು? ಈಗ ಕಾಲ ಬದಲಾಗ್ತಿದೆ ಮಿಸ್ಟರ್ ಮಾಧವ್, ಇಂದು ಹೆಣ್ಣು ಲಾಯರ್ ಆಗಿ, ಟೀಚರ್ ಆಗಿ, ಡಾಕ್ಟರ್ ಆಗಿ, ದೇಶದ ನಾಯಕಿಯಾಗಿ ಜೀವನದ ನಾನಾ ಮುಖಗಳನ್ನು ತುಂಬಬಲ್ಲರು. ಇಂಥ ಶಕ್ತಿ ಇರೋ ಹೆಣ್ಣನ್ನ ನಾಲ್ಕು ಗೋಡೆಗಳ ಮಧ್ಯೆ ಯಾಕೆ ಕೂಡ ಹಾಕಕ್ ನೋಡ್ತೀರಾ? ಮಿಸ್ಟರ್ ಮಾಧವ್, ನಿಮ್ಮ ಅಭಿಪ್ರಾಯನ ಖಂಡಿತ ಬದಲಾಯಿಸ್ಕೊಳ್ಬೇಕು. ನಾನು ಏನೋ ಮಧು, ಯಾಕೆ ಮಂಕಾಗ್ಬಿಟ್ಟೆ? ಸರಿಯಾಗಿ ಉತ್ತರ ಕೊಡ್ಬೇಕಾಗಿತ್ತು. ನಡೀರಿ. ಏನೋ ಏನೋ ಯೋಚನೆ ಮಾಡ್ತಾ ಕೂತ್ ಬಿಟ್ಟಿದ್ಯಾ? ಇನ್ನೇನು, ಬೆಳಿಗ್ಗೆ ಶಾಂತ ಲೆಫ್ಟ್ ರೈಟ್ ಕೊಟ್ಲಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಶಾಂತ ಏನೇನೋ ಹೇಳಿದ್ಲು ಅಂತ ನೀನಾಕೋ ತಲೆ ಕೆಡಿಸ್ಕೊಳ್ತೀಯಾ? ಆನ್ ನಾನ್ಸೆನ್ಸ್. ನಾನ್ಸೆನ್ಸ್ ಅಲ್ಲ ಕಣೋ, ಅವಳು ಹೇಳಿದ್ರಲ್ಲೂ ಅರ್ಥ ಇದೆ. ಸೀಮ್ಸ್ ಟು ಬಿ ಅನ್ ಇಂಟೆಲಿಜೆಂಟ್ ಗರ್ಲ್. ಇಂಟೆಲಿಜೆಂಟ್ ಮಾತ್ರ ಅಲ್ಲ, ತುಂಬಾ ಹಟವಾದಿ, ತಾನು ಹೇಳಿದ್ದೇ ನಡಿಬೇಕು. ಓ, ಏನೇ ಆದ್ರೂ ಒಳ್ಳೆ ಡಾನ್ಸ್. ಅವಳ ವಿಚಾರ ಏನೆಲ್ಲ ಗೊತ್ತಪ್ಪ ನಿಮ್ಗೆ? ಈ ಶಾಂತ ಇದ್ದಾಳಲ್ಲ, ಅವಳ ತಾಯಿ ಮಹಾಗಯಾಳಿ, ಅದಕ್ಕೆ ಅವಳ ಗಂಡ ಹೇಳದೆ ಕೇಳದೆ ಟಿಕೆಟ್ ತಗೊಂಡ್ಬಿಟ್ಟ. ಮಧು, ನಮ್ ಸುಂದರ್ ಇದಾನಲ್ಲ, ಅದೇ ಆ ಮೋಟರ್ ಬೈಕು. ಅವ್ರ ಅಪ್ಪ ದೊಡ್ಡ ಎಸ್ಟೇಟ್ ಓನರ್, ಬೇಕಾದಷ್ಟು ಹಣ ಕಳಿಸ್ತಾ ಇರ್ತಾನೆ ಮಗನಿಗೆ. ಈ ನನ್ ಮಗ ಶಾಂತನಿಗೆ ಡೌ ಆಗ್ತಾ ಇರ್ತಾನೆ, ಅದಕ್ಕೋಸ್ಕರ ಅವ್ರ ಅಮ್ಮನಿಗೆ ಕೇಳಿದಷ್ಟು ಹಣ ಕೊಡ್ತಾನೆ ಇರ್ತಾನೆ. ಅದೆಲ್ಲ ನಮ್ಗೆ ಯಾಕೆ, ಹೋಗೋಣ ನಡೀತು.